ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಸಂಸದರಾಗಿರುವಂತಹ ಶ್ರೀನಿವಾಸ್ ಪ್ರಸಾದ್ರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಪ್ರಯುಕ್ತ ಹುಟ್ಟುಹಬ್ಬದ ದಿನದಂದೇ ಚುನಾವಣಾ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ದಾರೆ ಆತ್ಮತೃಪ್ತಿಯಿಂದ ಚುನಾವಣಾ ರಾಜಕಾರಣದಿಂದ ನಿವೃತ್ತಿಯಾಗುತ್ತಿದ್ದೇನೆ ಮೈಸೂರಿನಲ್ಲಿ ಈ ಬಗ್ಗೆ ಹಿರಿಯ ಸಂಸದ ಶ್ರೀನಿವಾಸ್ ಪ್ರಸಾದ್ ಮಾತನಾಡಿದ್ದು ಐವತ್ತು ವರ್ಷದ ನನ್ನ ರಾಜಕೀಯ ಜೀವನದ ಪುಸ್ತಕ ಬಿಡುಗಡೆ ಮಾಡುತ್ತಿದ್ದೇನೆ ನನ್ನ ರಾಜಕೀಯ ಜೀವನದ ಎಲ್ಲಾ ಏಳು ಬೀಳುಗಳನ್ನು ಇದರಲ್ಲಿ ದಾಖಲಿಸಿದ್ದು ನಾಲ್ಕು ವರ್ಷದ ಹಿಂದೆಯೇ ನಾನು ನಿವೃತ್ತಿ ಬಂದಿದೆ ರಾಜಕೀಯ ಬೆಳವಣಿಗೆ ಬೇರೆ ಆದ ಕಾರಣ ಮತ್ತೆ ಸ್ಪರ್ಧೆ ಮಾಡಿದೆ ಮುಂದೆ ನಾನು ಯಾವುದೇ ಚುನಾವಣೆಗಳಿಗೆ ಸ್ಪರ್ಧಿಸೋದಿಲ್ಲ ಈ ಮಾತಿನಿಂದ ಯಾವುದೇ ಕಾರಣಕ್ಕೂ ಹಿಂದೆ ಸರಿಯೋದಿಲ್ಲ ಎಂದು ಮೈಸೂರಿನಲ್ಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ತಿಳಿಸಿದ್ದಾರೆ ಇನ್ನು ಮೂರು ವರ್ಷಗಳ ಕಾಲ ಇದೆ ಅದಾದ ನಂತರ ಸಾಕು ಹದ್ನಾಲ್ಕನೇ ಚುನಾವಣೆ ನಿವೃತ್ತಿ ಆಗ್ತಾ ಇದ್ದೇನೆ ಮತ್ತೆ ನಾನು ಹೇಳಿದೆ ನಿಮಗೆ ನಾನು ಹನ್ನೆರಡನೇ ಚುನಾವಣೆನೇ ಸಾಕಾಗಿತ್ತು ಕಂದಾಯ ಮಂತ್ರಿಯಾಗಿ ಇನ್ನು ಮೂರು ವರ್ಷ ಎರಡು ವರ್ಷಗಳ ಕಾಲ ಮುಂದುವರೆದಿದ್ರೆ ಆಗಲೇ ನಿವೃತ್ತಿ ಆಗ್ತಾ ಇದೆ ಯಾಕೆ ಎರಡು ಚುನಾವಣೆಗಳಲ್ಲಿ ನಿಲ್ಬೇಕಾದ ಪರಿಸ್ಥಿತಿ ಗೊತ್ತಿ ಅವಲೋಕನ ಮಾಡಿದ್ದೇನೆ ಅದು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇನ್ನೂ ಸಾವಿರೇಳಲ್ಲ ಇನ್ನು ಮೂರು ವರ್ಷಗಳ ಕಾಲ ಇದೆ ಅದಾದ ನಂತರ ಸಾಕು ಹದಿನಾಲ್ಕನೇ ಚುನಾವಣೆ ನಿವೃತ್ತಿ ಆಗ್ತಾ ಇದ್ದೇನೆ ಮತ್ತೆ ನಾನು ಹೇಳಿದೆ ನಿಮಗೆ ನಾನು ಹನ್ನೆರಡನೇ ಚುನಾವಣೆನೆ ಸಾಕಾಗಿತ್ತು ಕಂದಾಯ ಮಂತ್ರಿಯಾಗಿ ಇನ್ನು ಮೂರು ವರ್ಷ ಎರಡು ವರ್ಷಗಳ ಕಾಲ ಮುಂದುವರೆದಿದ್ರೆ ಆಗ್ಲೇ ನಿವೃತ್ತಿ ಆಗ್ತಾ ಇದೆ ಯಾಕೆ ಎರಡು ಚುನಾವಣೆಗಳಲ್ಲಿ ಇಲ್ಲಬೇಕಾದ ಪರಿಸ್ಥಿತಿ